ವಿಧಾನಸಭೆ ಸೋಲಿನ ಬಳಿಕ ಇವತ್ತು ಬಿಜೆಪಿ ಹೈ ವೋಲ್ಟೇಜ್ ಸಭೆ ಇದೆ. ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮೆಗಾ ಮೀಟಿಂಗ್ ನಡೀತಾ ಇದೆ. ಹಾಲಿ ಮಾಜಿ ಶಾಸಕರು, ಸಂಸದರು, ಪರಾಜಿತರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಬಿಎಲ್ ಸಂತೋಷ್ ನೇತೃತ್ವದ ಸಭೆಗೆ 224 ಮಂದಿಗೆ ಆಹ್ವಾನ ನೀಡಲಾಗಿದ್ದು, ವಿಧಾನಸಭೆ ಸೋಲು, ಲೋಕಸಭೆಯ ರಣತಂತ್ರ, ಕಾಂಗ್ರೆಸ್ ಆಪರೇಷನ್, ಇಂತಹ ಮಹತ್ವದ ವಿಚಾರಗಳ ಜೊತೆ ಜೊತೆಗೆ ವೋಟರ್ ಲಿಸ್ಟ್ ಎನ್ರೋಲ್ಮೆಂಟ್ ಚರ್ಚೆಯೂ ಕೂಡ ಆಗುತ್ತೆ. ಶಿವಮೊಗ್ಗ ಕಾರ್ಯಕ್ರಮ ನಿಮಿತ್ತ ಸಭೆಯಲ್ಲಿ ಬಿಎಸ್ವೈ ಭಾಗಿಯಾಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್, ಪ್ರಧಾನ ಕಾರ್ಯದರ್ಶಿಗಳು ಇಂದಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಶಾಂತ್, ಇತ್ತೀಚೆಗಿನ ಹಲವಾರು ಸಭೆಗಳಲ್ಲಿ ತಮ್ಮ ತಮ್ಮ ಆಕ್ರೋಶಗಳನ್ನು ಹೊರಹಾಕಿದ್ದನ್ನು ನಾಯಕರನ್ನು ನಾವು ನೋಡ್ತಾ ಇದ್ವಿ. ಹೌ ಸೀರಿಯಸ್ ಇಸ್ ದಿಸ್ ಮೀಟಿಂಗ್? ನೋಡಿ, ಈ ಸಭೆ ಪ್ರಮುಖವಾಗಿ ರಾಷ್ಟ್ರೀಯ ಬಿಜೆಪಿ ಒಂದು ಬೂತ್ ಸಶಕ್ತೀಕರಣ ಅಂತ ಒಂದು ಕ್ಯಾಂಪೇನ್ ನಡೆಸ್ತಾ ಇದೆ. ಅಂದರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನಿಮ್ಮ ಬೂತ್ಗಳಲ್ಲಿ ಹೇಗೆ ಸಂಘಟನೆಯನ್ನು ಮಾಡಬೇಕು, ಹೇಗೆ ಜನರನ್ನು ಕರ್ಕೊಂಬರಬೇಕು, ಎನ್ರೋಲ್ಮೆಂಟ್ ಹೇಗೆ ನಡೀಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಯಾಂಪೇನ್ ನಡೆಸ್ತಾ ಇದೆ. ಆ ಕ್ಯಾಂಪೇನ್ನ ಭಾಗವಾಗಿ ಇವತ್ತಿನ ಒಂದು ಸಭೆ ಆಯೋಜನೆ ಆಗಿದೆ. ಪ್ರಮುಖವಾಗಿ ಹಾಲಿ ಶಾಸಕರು, ಸಂಸದರು, ಮಾಜಿ ಶಾಸಕರು, ಯಾರ್ಯಾರು ಅಭ್ಯರ್ಥಿಯಾಗಿ ಸೋತಿದ್ರು, ಇವ್ರನ್ನೆಲ್ಲವನ್ನ ಕರೆಸಿ ಒಂದು ಸಲ ಕೂಡಿಸಿ ಏನೇನು ನಡೀತಾ ಇದೆ, ಬೂತ್ನಲ್ಲಿ ಎಷ್ಟು ಜನ ಇದ್ದಾರೆ, ಬೂತ್ ಪನ್ನಾ ಸಮಿತಿ ಬಗ್ಗೆ ಬಿಜೆಪಿ ಸಾಕಷ್ಟು ಒತ್ತನ್ನು ಕೊಡುತ್ತೆ ಅಂತಕ್ಕಂಥದ್ದು ನಾವು ಬೇರೆ ಬೇರೆ ಚುನಾವಣೆಗಳಲ್ಲಿ ನೋಡಿದ್ದೀವಿ. ಆ ರೀತಿಯ ಒಂದು ಸಭೆ ಇವತ್ತು ಆಯೋಜನೆಯಾಗಿದೆ. ಅದಕ್ಕೆ ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಬರ್ತಾ ಇದ್ದಾರೆ. ಇವತ್ತಿಗೇನಾಗಿದೆ ಕರ್ನಾಟಕದ ಬಿಜೆಪಿಯಲ್ಲಂದರೆ, ಒಂದು ಕಡೆ ಕಾಂಗ್ರೆಸ್ ಪದೇ ಪದೇ ಸಭೆಗಳನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ಲೋಕಸಭಾ ಚುನಾವಣೆಯ ತಯಾರಿಯ ದೃಷ್ಟಿಯಿಂದ ನರೇಟಿವ್ ಬಿಲ್ಡ್ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಒತ್ತು ಕೊಟ್ಟು ಕೊಟ್ಟು ಜನರಿಗೆ, ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಏನೂ ನಡೀತಾ ಇಲ್ಲ. ಆ ಕಾರಣದಿಂದ ಬಿಜೆಪಿ ಇವತ್ತಿನ ಸಭೆ ತುಂಬ ರಾಜಕೀಯ ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ನನಗನ್ಸುತ್ತೆ ಇವತ್ತಿನ ಸಭೆಯಲ್ಲಿ ಯಾವುದೇ ಶಾಸಕರು ಇಲ್ಲ, ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಅಜೆಂಡಾದಲ್ಲಿ ಇದೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇಷ್ಟು ದೊಡ್ಡ ಗ್ರೂಪ್ನಲ್ಲಿ ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯಲ್ಲ. ಕಳೆದ ವಾರ ಕೋರ್ ಕಮಿಟಿ ಸಭೆಯಲ್ಲಿ ಯಾಕೆ ಸೋತ್ವಿ ಅಂತಕ್ಕಂಥದ್ರ ಬಗ್ಗೆ ಒಂದು ವಿಸ್ತೃತ ಚರ್ಚೆ ನಡೆದಿದೆ. ಹೈಕಮಾಂಡ್ನ ನಾಯಕರು ಬಂದಾಗ ಅವರ ಎದುರುಗಡೆ ಈ ಚರ್ಚೆ ನಡೀಬೋದು. ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿದ್ದರೂ ಕೂಡ ಅವರು ಕರ್ನಾಟಕದವರೇ. ಹೀಗಾಗಿ ಸಂತೋಷ್ ಅವರ ಎದುರುಗಡೆ ಇವತ್ತು ಏಕ್ದಮ್ ಆ ಚರ್ಚೆ ನಡೆಯುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ಬಿಜೆಪಿ ಏನೂ ಮಾಡ್ತಾ ಇಲ್ಲ, ಬಿಜೆಪಿ ಆ್ಯಕ್ಟಿವ್ ಇಲ್ಲ, ಬಿಜೆಪಿ ಒಂದು ರೀತಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನು ಗಂಭೀರತೆಯಿಂದ ತೆಗೆದುಕೊಂಡಿಲ್ಲ, ಹೈಕಮಾಂಡ್ ವಿರೋಧ ಪಕ್ಷದ ನಾಯಕ, ರಾಜ್ಯಾಧ್ಯಕ್ಷರ ನೇಮಕವೂ ಆಗಿಲ್ಲ ಅಂತಕ್ಕಂಥ ಸ್ಥಿತಿ ಇರುವಾಗ ಈ ಸಭೆಯನ್ನೇ ನಡೆಸ್ತಾ ಇದೆ. ಈ ಸಭೆ ಒಂದು ಪೊಲಿಟಿಕಲ್ ಮಹತ್ವ ಬಂದಿದೆ. ರೈಟ್. ಅಂದರೆ ನನಗನ್ಸಲ್ಲ ಇವತ್ತಿನ ಸಭೆಯಲ್ಲಿ ಕರ್ನಾಟಕದ ಸೋಲು ಯಾಕಾಯಿತು ಅಂತಕ್ಕಂಥದ್ರ ಬಗ್ಗೆ ಇಷ್ಟೊಂದು ದೊಡ್ಡ ಗುಂಪಿನಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇಲ್ಲ. ದಿಸ್ ಇಸ್ ಪ್ಯೂರ್ಲಿ ಆರ್ಗನೈಸೇಷನಲ್ ಎಕ್ಸಸೈಸ್ ಅಂತ ಅನ್ಸುತ್ತೆ ಲೋಕಸಭಾ ಚುನಾವಣೆಯ ದೃಷ್ಟಿ. ಆದರೆ ನೋಡಿ, ಎಷ್ಟೇ ಸಭೆಯನ್ನು ಬಿಜೆಪಿ ನಡೆಸಿದ್ರು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಆಗದೆ ಆ ವೆಲಾಸಿಟಿ ಲೋಕಸಭಾ ಚುನಾವಣೆಯ ತಯಾರಿಗೆ ಸಿಗಲ್ಲ. ಈಗ ಹೇಗಾಗಿದೆ, ಹಡಗಿದೆ, ಹಡಗಿನ ಕ್ಯಾಪ್ಟನ್ ಯಾರು ಅಂತ ಗೊತ್ತಿಲ್ಲದೆ ಅದನ್ನ ನೇವಿಗೇಟ್ ಎಲ್ಲಿ ಮಾಡ್ತೀರಿ, ಯಾವ ಜಾಗಕ್ಕೆ ತಲುಪಬೇಕು ಅನ್ನೋದೇ ಗೊತ್ತಿಲ್ಲ. ನೀವು ಎಷ್ಟು ಸಭೆ ನಡೆಸಿದ್ರಿ? ಎಸ್ ಎಸ್, ಇವತ್ತಿನ ಚರ್ಚೆ ಏನೇನಾಗುತ್ತೆ ಅಂತ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.